ರಸ್ತೆಗಳಲ್ಲಿ, ಮನೆ ಮುಂದೆ, ವಿಧಾನಸೌಧದ ಮುಂಭಾಗದಲ್ಲಿ, ವಿಧಾನಸೌಧದ ಪ್ಯಾಸೇಜ್ಗಳಲ್ಲಿ ತಾವುಗಳು ಹೂಗುಚ್ಚಗಳನ್ನು ಹಿಡ್ಕೊಂಡು ನನಗೇನೋ ಒಂದು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಪ್ರೀತಿಯಿಂದ ಬಂದ್ರಿ. ಆದರೆ ನಿಮ್ಮೆಲ್ಲರನ್ನ ನಾನು ಕೂರಿಸಿ ಒಂದು ಕಡೆ ಗೌರವ ಕೊಟ್ಟು ಮಾತನಾಡ್ಲಿಕ್ಕೆ ಆಗದೇ ಇರಲಿಕ್ಕೆ ನಿಮ್ಮೆಲ್ಲರ ಕ್ಷಮೆ ಕೋರ್ತೀನಿ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಏನೋ ನಿಮ್ಮ ಅಣ್ಣನೋ ತಮ್ಮನೋ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಹೇಳಿ, ಆದ್ರೆ ನಾನು ಸಂತೋಷದಲ್ಲಿಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಪ್ರಶ್ನೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಕೆ ಇಟ್ಟಿದ್ದು, ಈ ನಾಡಿನ ಜನತೆಯಲ್ಲಿ ಮನವಿ ಮಾಡಿದ್ದು ಮುಖ್ಯಮಂತ್ರಿಯಾಗಿ ಮೆರೆಯಬೇಕು ಅಂತ ಅಲ್ಲ. ಈ ನಾಡಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಈ ನನ್ನ ಪಕ್ಷದ ಒಂದು ಬದ್ಧತೆ ಏನಿದೆ, ಕಮಿಟ್ಮೆಂಟ್ ಏನಿದೆ, ನನ್ನ ತಂದೆಯ ಅನ್ಫಿನಿಶ್ಡ್ ಅಜೆಂಡಾ ಏನಿದೆ, ಈ ರಾಜ್ಯದ ಈ ದೇಶದ ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ಜಾತಿ ಭೇದ ಮರೆತು ಪಕ್ಷ ಭೇದ ಮರೆತು ಅವರ ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ಒಂದು ಜನಪರವಾದಂಥ ಸರ್ಕಾರ ತರಬೇಕು ಅನ್ನೋದು ನನ್ನ ಬಯಕೆ ಇತ್ತು. ಆದರೆ ನನ್ನ ಒಂದು ಬಯಕೆ ಏನಿದೆ ಅದನ್ನು ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಎಲ್ಲ ಒಂದು ಕಡೆ ನಾಡಿನ ಜನತೆ ನನ್ನನ್ನು ಇನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ.